ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮಿದ್ದೀನಿ. ಎಸ್, ಸೂಪರ್, ಥ್ಯಾಂಕ್ ಯು ಸೋ ಮಚ್ ಲೈವ್ ಸೆಷನ್ ಜಾಯಿನ್ ಆಗಿದ್ದಕ್ಕೆ. ಎಸ್, ಇವತ್ತು ನಮ್ ಜೊತೆಗೆ ಲೈವ್ ಸೆಷನ್ ಅಲ್ಲಿ ಇದಾರೆ, ಈ ಒಂದು ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಇದಾರೆ ಆಂಕರ್ ಡಿಂಪಲ್ ದಿವ್ಯ ಜ್ಯೋತಿ ಅವರು. ಸೊ ಕೆಂಪೇಗೌಡ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆ ದ ನ್ಯೂ ಇಂಡಿಯಾ ಟೈಮ್ಸ್ ಮೀಡಿಯಾ ಬೆಸ್ಟ್ ಆಂಕರ್ ಅವಾರ್ಡ್ ಅನ್ನ ಪಡೆದು ಐದು ವರ್ಷಗಳ ಕಾಲ ಯೂಟ್ಯೂಬ್ ಉದಯ ಮ್ಯೂಸಿಕ್ ನಲ್ಲಿ ವರ್ಕ್ ಮಾಡಿ ಈಗ 8 ವರ್ಷಗಳಿಂದ ಪಬ್ಲಿಕ್ ಟಿವಿಯಲ್ಲಿ ವರ್ಕ್ ಮಾಡುತ್ತಿರುವಂತಹ ಕರ್ನಾಟಕದ ಜನಪ್ರಿಯ ನಿರೂಪಕಿ ಆಗಿರುವಂತಹ ದಿವ್ಯ ಜ್ಯೋತಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಲೈವ್ ಬಂದಿರೋ ಎಲ್ಲರ ಪರವಾಗಿ ಹಾಗೆ ನನ್ನ ಪರವಾಗಿ ನಿಮಗೆ ಈ ಲೈವ್ ಸೆಷನ್ ಗೆ ವೆಲ್ಕಮ್ ದಿವ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಲಾಟ್, ಒಳ್ಳೆ ಓಪನಿಂಗ್, ನೈಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಲೈವ್ ಸೆಷನ್ ಸುಮ್ನೆ ವೆಲ್ಕಮ್ ಮಾಡೋದ್ ಮಾತ್ರ ಅಲ್ಲ, ಸೊ ನಿಮ್ಮ ಒಂದು ಫೇವರೇಟ್ ಸಾಂಗ್ ಅನ್ನ ಹಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಹಾಡ್ಲಾ? ಶೋರ್, ಗೋ ಅಹೆಡ್. ಎಸ್, ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಋಷವ ತರುವೆನು ಇಂದು ಎಂದು, ಓ ಎಂಥ ಮಾತಾಡಿದೆ ಎಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ, ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ಥ್ಯಾಂಕ್ ಯು, ತುಂಬಾ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್ ಅಂಡ್ ಗೊತ್ತು ನೀವು ಒಳ್ಳೆ ಸಿಂಗರ್ ಕೂಡ. ಹೌದು, ನೈಸ್, ಥ್ಯಾಂಕ್ ಯು. ನನ್ನ ಫೇವರೇಟ್ ಸಾಂಗ್ ನ ಹಾಡಿದ್ದಕ್ಕೆ. ಎಸ್, ನೀವು ಒಂದೆರಡು ಸಲ ಹಾಡ್ಬೋದಾ ನಮಗೋಸ್ಕರ ಈ ಹಾಡ್ನ? ಸುಮ್ನೆ ಇರಿ, ಮಾತಾಡದೆ ಸಾಕು ನಾವು. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ನಿಮಗೆ. ಸೊ ಲೈವ್ ಬಂದಿರುವಂತ ಎಲ್ಲರೂ ಪರವಾಗಿ ಕೂಡ ವೆಲ್ಕಮ್ ಮಾಡ್ತಾ, ಸೊ ಲೈವ್ ಸೆಷನ್ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಶೋರ್, ಏನ್ ಕೇಳ್ತೀರಾ ಗೊತ್ತಿಲ್ಲ, ನಾನಂತೂ ಸೀರೀಸ್ ಆಫ್ ಲೈವ್ ಸೆಷನ್ ಮಾಡ್ತಾ ಇದ್ದೀನಿ ಇತ್ತೀಚೆಗಂತೂ, ಅದೇ ಕೇಳ್ತಾ ಇದ್ರು. ನೀವ್ ಏನ್ ಮಾಡ್ತೀರಾ ನೋಡ್ತೀನಿ, ನೀವ್ ಏನ್ ಕೇಳ್ತೀರಾ ಅಂತ ಸ್ಪೆಷಲ್ ಆಗಿ. ಎಸ್, ಸೊ ಲೈವ್ ಹೇಗಿತ್ತು ಅಂತ ಕೊನೆ ಕೇಳ್ತೀನಿ, ಅವಾಗ ನೀವು ಆನ್ಸರ್ ಮಾಡ್ಬೇಕು ಏನ್ ಅನ್ನಿಸ್ತು ಅಂತ. ಸೊ ನನ್ನ ಫಸ್ಟ್ ಕ್ವೆಶನ್ ಏನು ಅಂತ ಹೇಳಿದ್ರೆ, ಸೊ ಯೂಟ್ಯೂಬ್ ನೀವು ಬರ್ಬೇಕಾದ್ರೆ ಎಲ್ಲರೂ ಕೂಡ ನಿಮ್ಮನ್ನ ನೋಡಿದ್ದಾರೆ, ನೀವು ಯಾವ ರೀತಿ ಆಂಕರಿಂಗ್ ಮಾಡ್ತೀರಾ ಅಂತ. ಆಂಕರ್ ಆದ್ಮೇಲೆ ನಿಮ್ಮನ್ನ 13 ವರ್ಷಗಳಿಂದ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಕರ್ನಾಟಕದ ಜನತೆ. ಆದ್ರೆ ಆಂಕರ್ ಆಗಬೇಕು ಅಂತ ಅಂದುಕೊಂಡಾಗಿಂದ ಆಂಕರ್ ಆಗುವ ತನಕ ನಿಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕು ಅನ್ನೋ ಆಸೆ. ಸೊ ಪ್ಲೀಸ್ ಹೇಳ್ಬೋದಾ ಹೇಗಿತ್ತು ನಿಮ್ ಜರ್ನಿ? ಆಂಕರ್ ಆಗ್ಬೇಕು ಅಂತ ಅನ್ಕೊಂಡವಳಲ್ಲ ನಾನು. ರುಮ್ಮೆ ಏನೋ ಟೈಮ್ ಪಾಸ್ಗೆ ಅಂತ ಸ್ಟಾರ್ಟ್ ಮಾಡಿದ್ರು, ಅದು ಮನೆ ಹತ್ರ ಇತ್ತು ಅನ್ನೋದು ಒಂದು ಮೇನ್ ರೀಸನ್. ಸೊ ಒನ್ ಅವರ್ ಅಲ್ವಾ ಹೋಗಿ ಮಾಡ್ಕೊಂಡ್ ಬರೋಣ ಅಂತ ಹಂಗ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ಓಕೆ ಸೀರಿಯಸ್ ಆಗಿ ತಗೊಂಡೆ, ಓಕೆ ನಾನು ಕೂಡ ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ವರ್ಕ್ ಮಾಡ್ಬೇಕು, ಅಲ್ಲಿ ತುಂಬಾ ಜನ ನನ್ನನ್ನು ರೆಕಗ್ನೈಸ್ ಮಾಡ್ಬೇಕು. ಏನಂದ್ರೆ ಕೇಬಲ್ ಚಾನಲ್ ಅಲ್ಲಿ ಮಾಡೋವಾಗ್ಲೇನೆ ತುಂಬಾ ಜನ ಕಾಲ್ಸ್ ಮಾಡೋರು, ರೆಗ್ಯುಲರ್ ಕಾಲರ್ಸ್ ಅಂತ, ವ್ಯೂವರ್ಸ್ ಅಂತ. ಹಂಗೆ ಓಕೆ ಇಲ್ಲೇ ಹೀಗೆ ಅಂತ ಅಂದ್ರೆ ಮುಂದೆ ಹೇಗಿರ್ಬೋದು ಅನ್ನೋ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಆಸೆ ಇತ್ತು. ಲಕ್ಕಿಲಿ ನಮ್ಗೆ ಉದ್ಯಾಲಿ ಅವಕಾಶ ಸಿಕ್ತು, ಅಲ್ಲಿಂದ ಎಲ್ಲಿವರೆಗೂ ಅಂದ್ರ ಸೂಪರ್ ಆಗಿದೆ ಜರ್ನಿ, ಲವಿಂಗ್ ಇಟ್, ಎಂಜಾಯ್ ಆಗಿತ್ತು. ಎಸ್, ಸೂಪರ್. ಸೋ ಈಗ ತುಂಬಾ ಜನ ಆಂಕರ್ಸ್ ಆಗ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ, ಸೊ ಅವ್ರಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಜನ ಹೌದು, ಇತ್ತೀಚೆಗಂತೂ ಪೃಥ್ವಿ ನಿಮಗ್ ಗೊತ್ತಿರೋ ಹಾಗೆ ತುಂಬಾ ಈಸಿ ಅಂತ ಅನ್ಸ್ಬಿಡುತ್ತೇನೋ ಚಾನಲ್ ಆಂಕರ್ಸ್ ಆಗಿ ಅವರು ಬಂದ್ಬಿಡೋಕೆ, ಅಥವಾ ತುಂಬಾ ವೇದಿಕೆಗಳು ಈಗ ಇದೆ. ಮುಂಚೆ ತರ ಎಲ್ಲ ಒಂದು ಎರಡು ಚಾನಲ್ಲು, ಸೊ ಅಲ್ಲಿ ಸಿಗ್ಬೇಕು, ಅಲ್ಲಿ ನಾನ್ ಕಾಣಿಸ್ಕೊಳ್ಬೇಕು ಅನ್ನೋ ಇತ್ತಲ್ಲ ಆದ್ಯು, ಸೊ ಈಗ ಅದು ಇಲ್ಲ. ಬೇಗ ಸಿಕ್ಬಿಡೋ ಅವಕಾಶ ಆಗಿರೋದ್ರಿಂದ ಕೆಲವ್ರು ಅದನ್ನ ಸರಿ ಯುಟಿಲೈಸ್ ಮಾಡ್ಕೊಳ್ತಿಲ್ಲ ಅಂತ ನನ್ ಪರ್ಸನಲ್ ಫೀಲಿಂಗು. ಇನ್ನೂ ಅವಕಾಶಕ್ಕೆ ಟ್ರೈ ಮಾಡ್ತಾ ಇರೋರಿಗೆ ಯಾವತ್ತು ಕೂಡ ಸೋತಿ ಅನ್ಕೊಂಬಿಡಿ, ಟ್ರೈ ಮಾಡ್ತಾನೆ ಇರಿ. ಸೊ ಒಂದಲ್ಲ ಒಂದಿನ ರೀಚ್ ಆಗ್ತೀವಿ, ಬಟ್ ರೀಚ್ ಆದ್ಮೇಲೆ ಏನಿ ಹತ್ತದ್ಮೇಲೆ ನಾವು ಮರೆಯೋದಿದೆಯಲ್ಲ, ಅದನ್ನ ಮಾಡ್ಬಾರ್ದಷ್ಟೇ. ಕರೆಕ್ಟ್, ಎಕ್ಸಾಕ್ಟ್ಲಿ, ಹೌದು. ನಾವ್ ಏನಿ ಹತ್ತೋಕ್ ಯಾರು ಪ್ರಯತ್ನ, ಯಾರು ನಮಗೆ ಹೆಲ್ಪ್ ಮಾಡಿರ್ತಾರೋ ಅವ್ರೂ ಕೂಡ ಯಾವತ್ತು ಕೂಡ ಮರಿಬಾರ್ದು. ಓಕೆ, ಸೂಪರ್, ತುಂಬಾ ಥ್ಯಾಂಕ್ ಯು ಸೋ ಮಚ್ ಆನ್ಸರ್ ಮಾಡಿದ್ದಕ್ಕೆ. ಸೊ ಯಾರು ಆಂಕರ್ ಆಗ್ಬೇಕು ಅಂತ ಅನ್ಕೊಂಡಿದ್ರು ಲೈವ್ ಜಾಯ್ನ್ ಆದವರು, ಸೊ ದಿವ್ಯವರ ಮಾತ್ ಕೇಳಿ ಫಾಲೋ ಮಾಡಿ ಅದೇ ರೀತಿ. ಸೊ ಒಂದಲ್ಲ ಒಂದ್ ದಿವಸ ನಿಮ್ಮ ಗೋಲ್ ಅನ್ನ ನೀವು ಮುಟ್ಟೇ ಮುಟ್ತೀರಾ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಸೆಷನ್ ಒಂದು ರಾಪಿಡ್ ಫೈರ್ ಸೆಷನ್ ಆಗಿರುತ್ತೆ, ಓಕೆನಾ? ಏನ್ ಹೇಳಿ? ಕಷ್ಟ ಇರಲ್ಲ ತಾನೆ?
ಇಲ್ಲ ಇಲ್ಲ ಈ ಸೆಷನ್ ಅಲ್ಲಿ ಏನು ಅಂತ ಹೇಳಿದ್ರೆ, ಸೊ ನೀವು ಇಲ್ಲಿವರೆಗೂ ತುಂಬಾ ಜನ ಸ್ಟಾರ್ ಗಳನ್ನ ಇಂಟರ್ವ್ಯೂ ಮಾಡಿದೀರಾ, ತುಂಬಾ ಜನ ಸ್ಟಾರ್ ಗಳನ್ನ ಮೀಟ್ ಮಾಡಿದೀರಾ, ಸೊ ಆನ್ ಸ್ಕ್ರೀನ್ ಬಿಟ್ಟು ಆಫ್ ಸ್ಕ್ರೀನ್ ಕೂಡ ಅವ್ರ ಜೊತೆ ಒಂದಿಷ್ಟು ಮಾತಾಡಿರ್ತೀರ. ಸೊ ಒಂದ್ ವಿಷಯ ನಾನು ಹೇಳಬೇಕು ಏನು ಅಂತ ಹೇಳಿದ್ರೆ, ಅಂತವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿರುವಂತಹ ನೀವು ನನ್ ಜೊತೆ ಲೈವ್ ಸೆಷನ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲ ನೀವು ತುಂಬಾ ಕೈಂಡ್ ಹಾರ್ಟೆಡ್, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಸೊ ಈ ಸೆಷನ್ ಅಲ್ಲಿ ನೀವು ಇಂಟರ್ವ್ಯೂ ಮಾಡ್ತಿರ್ತೀರಾ, ಆನ್ ಸ್ಕ್ರೀನ್ ಬಿಟ್ಟು ಆಫ್ ಸ್ಕ್ರೀನ್ ಅಲ್ಲಿ ಎಲ್ಲರ ಜೊತೆ ಮಾತಾಡ್ತಾ ಇರ್ತೀರಾ. ಸೊ ನಾನ್ ಈಗ ಒಂದಿಷ್ಟು ಜನದ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಅಂತವರ ಹೆಸರುಗಳನ್ನ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವ್ರ ಹೆಸರು ಕೇಳಿದ ತಕ್ಷಣ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂಡ್ ಅವ್ರ ಜೊತೆ ಕಳೆದಂತಹ ಒಂದು ಬೆಸ್ಟ್ ಮೂಮೆಂಟ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೋಬೇಕು. ಓಕೆನಾ? ಓಕೆ. ಸೊ ಫಸ್ಟ್ ನೇಮ್ ಕಿಚ್ಚಾ ಸುದೀಪ್ ಸರ್. ಕಿಚ್ಚಾ ಸುದೀಪ್ ಸರ್ ನ ಆಕ್ಚುಲಿ ಅವ್ರ ಇಂಟರ್ವ್ಯೂಗೆ ಅವ್ರ ಮನೆಗೆನೆ ನಾನ್ ತುಂಬಾ ಸರಿ ಹೋಗಿದ್ದೀನಿ. ಯಾವಾಗ ಹೋದ್ರು ಫಸ್ಟ್ ಅಟೆಂಪ್ಟ್ ಅವರು ಕಾಫಿ ಟೀ ಎಲ್ಲ ಆಯ್ತಾ ಅಂತ ಅಷ್ಟು ಚೆನ್ನಾಗಿ ನಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ತಾರೆ. ಸೊ ಆಮೇಲೆ ಲೇಟ್ ಆದ್ರೂ ಸಾರಿ ನಾನ್ ಸ್ವಲ್ಪ ವರ್ಕೌಟ್ ಅಲ್ಲಿ ಇದ್ದೆ, ನಾನ್ ಸ್ವಲ್ಪ ಯಾರೋ ಬಂದ್ಬಿಟ್ರು ಅಂತ ಅದು ಇದೆಯಲ್ಲ. ನಾನ್ ಒಬ್ಬ ಸ್ಟಾರ್ ಅಂತ ಅಂದ್ಮೇಲೆ ಅವರು ಲೇಟ್ ಆಗಿ ಬರೋದು ಅಥವಾ ಲೇಟ್ ಆಗಿ ಬರೋದೇ ಅವರು ಒಂದು ವರ್ಚಸ್ನ ಹೆಚ್ಚು ಮಾಡುತ್ತೆ ಅಂತ ಅಂದ್ಕೊಂಡಿರ್ತಾರೆ ತುಂಬಾ ಜನ. ಬಟ್ ಇವ್ರು ಹಾಗಲ್ಲ. ನಾನ್ ಲೇಟ್ ಆಗಿ ಬಂದೆ ಅಂತ ಅದನ್ನ ಸಾರಿ ಕೇಳ್ಕೊಂಡು ಆಮೇಲೆ ಸರಿ ಓಕೆ ಎಲ್ಲ ಮೂಡ ಕವರ್ ಮಾಡ್ಕೊಂಡು ಮತ್ತೆ ಶೋ ಅಲ್ಲೂ ಅಷ್ಟೇನೆ. ಒಂದ್ ಎಷ್ಟು ಅವ್ರು ಲೈವ್ಲಿ ಆಗಿರ್ತಾರೆ ಅಂತಂದ್ರೆ ಆಫ್ ಸ್ಕ್ರೀನ್ ಅಲ್ಲೂ ಅಷ್ಟೇ ಲೈವ್ಲಿ ಆಗಿ ಆನ್ಸರ್ ಮಾಡ್ತಾರೆ. ಓಕೆ ಇವರು ಜೂನಿಯರ್ ಆಂಕರ್, ಇವ್ರು ಸೀನಿಯರ್ ಆಂಕರ್, ಇವ್ರಿಗೆ ಹೀಗ್ ಆನ್ಸರ್ ಮಾಡ್ಬೇಕು, ಇವ್ರಿಗೆ ಹೀಗ್ ಆನ್ಸರ್ ಮಾಡ್ಬೇಕು, ಅದ್ರೆಲ್ಲ ನೋಡೋದೇ ಇಲ್ಲ ಕಿಚ್ಚಾ ಸುದೀಪ್ ಸರ್ ಬಿಂದಾಸ್. ಆಮೇಲೆ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾಗಿರ್ಬಹುದು ಅಥವಾ ಅವ್ರ ಸಿನಿಮಾ ಜರ್ನಿ 25 ಮೂವೀಸ್ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಅವರು ಮುಂದೆ ಹೋಗ್ತಾ ಇರೋ ಸಿನಿಮಾಗಳ ಬಗ್ಗೆ ಎಲ್ಲ ಮಾತಾಡುವಾಗ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಹಿಂದಿನದನ್ನೆಲ್ಲ ಮಾತಾಡುವಾಗ್ಲೂ ಅಷ್ಟೇ ಮುಂದಿನ ಮಾತಾಡುವಾಗ್ಲೂ ಅಷ್ಟೇನೆ ಮತ್ತೆ ಅದೇ ಮಾತಾಡ್ಬೇಕಾ ಅನ್ನೋ ಫೀಲಿಂಗೇ ಇಲ್ಲ. ಸೊ ಚೆನ್ನಾಗಿ ಆರಾಮಾಗಿ ಮಾತಾಡ್ತಾರೆ. ಸೊ ಅದು ನನ್ಗೆ ಖುಷಿ ಕೊಟ್ಟು. ಎಸ್ ಸೂಪರ್. ನಮಗೂ ಕೂಡ ಕಿಚ್ಚ ಸುದೀಪ್ ಅಂದ್ರೆ ತುಂಬಾ ಪ್ರೀತಿ, ತುಂಬಾ ಜನಕ್ಕೆ ಒಂಥರ ಮೋಟಿವೇಟರ್ ಅವರು. ಸೊ ನನಗೂ ಸೇರಿಸಿ, ಸೊ ಅವ್ರ ಮಾತುಗಳು ತುಂಬಾ ಜನಕ್ಕೆ ಇನ್ಸ್ಪೈರ್ ಆಗೋ ರೀತಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ಬಗ್ಗೆ ಹೇಳಿದ್ದಕ್ಕೆ. ಸೊ ಇನ್ನೊಬ್ರು ಇವ್ರನ್ನ ಕಂಡ್ರೆ ಎಲ್ಲಾ ನಿರೂಪಕರಿಗಾಗಿರ್ಬೋದು ಎಲ್ರಿಗೂ ಕೂಡ ಇವ್ರ ಕಂಡ್ರೆ ತುಂಬಾ ಇಷ್ಟ, ಯಾಕಂದ್ರೆ ಇವ್ರು ತುಂಬಾ ಚೆನ್ನಾಗಿ ಬೈತಾರೆ ಅಂತ. ಅವ್ರು ಯಾರು ಅಲ್ಲ, ನಮ್ಮ ಲೆಜೆಂಡ್ ರೆಬೆಲ್ ಸರ್ ಅಂಬರೀಶ್ ಸರ್. ಸೊ ಅವ್ರ ಬಗ್ಗೆ ಏನಾದ್ರು ಹೇಳ್ಬೇಕು. ಅಂಬಿ ಸರ್ ಆಕ್ಚುಲಿ ಅವ್ರದ್ದು ಲಾಸ್ಟ್ ಒಂದು ಇಂಟರ್ವ್ಯೂ ಮಾಡಿದ್ವಿ ನಾವು ನಮ್ಮ ಚಾನೆಲ್ ಮೂವೀಸ್ ಉದಯ ಸಾರಿ ಪಬ್ಲಿಕ್ ಮೂವೀಸ್ ನ ನಾವು ಲಾಂಚ್ ಮಾಡಿದಾಗ ಒಂದು ಇಂಟರ್ವ್ಯೂ ಅಂಬಿ ಸರ್ ಜೊತೆಗೆ. ನಾನು ನನ್ ಕೋಆಂಕರ್ ಇಬ್ರು ಒಟ್ಟಿಗೆ ಇದ್ವಿ. ಏ ನಿಮ್ ಒಬ್ಳೇ ಸಾಕಿತ್ತಲ್ಲ ಯಾಕೆ ಇನ್ನೊಬ್ರು ಅಂತಂದ್ರು. ಇಲ್ಲ ಸರ್ ನಿಮ್ ಜೊತೆ ಮಾತಾಡ್ಬೇಕಂದ್ರೆ ಸ್ವಲ್ಪ ಡಬಲ್ ಎನರ್ಜಿ ಬೇಕು, ಸದ್ಯಕ್ಕೆ ಇಬ್ರು ಬಂದ್ವಿ ಅಂತ. ಆಮೇಲೆ ಆಯ್ತು ಏನ್ ಕೇಳ್ತೀಯಾ ಅಂತ. ಏನಾಗ ಆಮೇಲೆ ಹೋಗ್ತಾ ಹೋಗ್ತಾ ನಿಮಗ್ ಗೊತ್ತಾಗುತ್ತೆ ಏನ್ ಕೇಳ್ತೀವಿ ಅಂತ. ಸರಿ ಆಯ್ತು. ಆಮೇಲೆ ಎಲ್ಲ ರಂಗನಾಥ್ ಹೇಳ್ಕೊಟ್ನ ಅಂತ. ಆದ್ರೆ ನೋಡ್ತಾ ಇರ್ತೀನಿ ನಿಮ್ಮಿಬ್ಬರದು ಆಟನ ಅದು ಬಿಗ್ ಬುಲೆಟಿನ್ ಅಲ್ಲಿ ಅಂತ. ಅದು ಆಮೇಲೆ ಏನ್ ಕೇಳಿದ್ರು ಫಸ್ಟ್ ಅಲ್ಲಿ ಒಂದ್ ಸ್ವಲ್ಪ ನನ್ನನ್ ಕಾಣ್ಸಕ್ಕೆ ಉಲ್ಟಾ ಸೀದಾ ಮಾತಾಡ್ತಾ ಇದ್ರು. ನಂಗೆ ಸ್ವಲ್ಪ ಓಕೆ ಯಾಕೆ ಹಿಂಗ್ ಮಾಡ್ತಿದಾರೆ ಇವರು, ಎಲ್ಲರೂ ಲೈವ್ಲಿ ಪರ್ಸನ್ ಹಂಗೆ ಜಲ್ಲ ಆಗ್ಬಿಡ್ತಾರೆ, ಯಾರೇ ಚಿಕ್ಕವ್ರ ಇದ್ರೆ ಚಿಕ್ಕವ್ರ ಜೊತೆಗೆ ದೊಡ್ಡವ್ರ ಇದ್ರೆ ದೊಡ್ಡವ್ರ ಜೊತೆಗೆ ಯಾಕೆ ಹಿಂಗ್ ಮಾಡ್ತಿದಾರೆ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಆಮೇಲೆ ಒಂದೆರಡು ಕ್ವಶನ್ ಆಮೇಲೆ ನಂಗೆ ಸ್ವಲ್ಪ ಆಡೋ ಬರೋ ರೇಂಜ್ ಒಂಥರ ಇತ್ತು. ಸೊ ಅಷ್ಟೊತ್ತಿಗೆ ಅವ್ರು ಏನ್ ಸುಮ್ಮನೆ ಮಾಡಿದಮ್ಮ ಆಯ್ತು ಕೇಳು ಅಂತ. ಸೊ ಅದೆಲ್ಲ ನಂಗೆ ನಿಜವಾಗ್ಲು ಅಂಬಿ ಸರ್ ಹೋಗ್ಬಿಟ್ರು ಅಂತ ಕೇಳಿದಾಗ ನಮ್ಗೆ ಅದೇ ತುಂಬಾ ನೆನ್ಪುಗಳಾಯ್ತು. ಏನು ಅಂದ್ರೆ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಏ ಬಾ ಅಂದ್ಬಿಟ್ಟು ಕರೆದ್ಬಿಟ್ಟು ಜೊತೆಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಇದೆಲ್ಲ ನಂಗೆ ತುಂಬಾ ನೆನ್ಪು ಆಯ್ತು. ಸೊ ಇನ್ನು ಅವ್ರ ಜೊತೆಲಿ ಇದ್ದವ್ರಿಗೆ ಇನ್ನೆಷ್ಟು ನೆನ್ಪು ಕಾಡಿರ್ಬೇಡ. ಎಸ್ ನಿಜವಾಗ್ಲೂ ಹೌದು, ನಾವು ಒಂದ್ಸತಿನೂ ಕೂಡ ಭೇಟಿ ಮಾಡಿಲ್ಲ ಸರ್ನ, ಆದ್ರೂ ಕೂಡ ಇವತ್ತಿಗೂ ಅವ್ರಿಲ್ಲ ಅನ್ನೋದನ್ನ ನಂಬಕ್ ಆಗಲ್ಲ. ಬಟ್ ನೀವೆಲ್ಲರೂ ಅವ್ರ ಜೊತೆ ಒಂದಿಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡಿರ್ತೀರಾ. ಎಸ್ ಹೌದು. ಸೊ ವಿ ಮಿಸ್ ಯು ಅಂಬಿ ಸರ್ ಅಂತ ಹೇಳ್ಬೋದು ಈಗ ಅಷ್ಟೇ. ಥ್ಯಾಂಕ್ ಯು ನಮ್ಮ ಅಂಬಿ ಸರ್ ಬಗ್ಗೆ ಹೇಳಿದ್ದಕ್ಕೆ. ಸೊ ಮತ್ತೊಬ್ರು ತುಂಬಾ ಎನರ್ಜೆಟಿಕ್ ಇವರು, ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು.
ಅವ್ರ ಯಾವಾಗ್ಲೂ ಹೆಂಗ್ ಎನರ್ಜೆಟಿಕ್. ನಾ ಯಾವಾಗ ಕೇಳೋದು, ಏನ್ ಶಿವಣ್ಣ ಇಷ್ಟು ಎನರ್ಜೆಟಿಕ್ ಆಗಿರ್ತೀರಾ, ಯಾವಾಗ್ಲೂ ಒಳ್ಳೆ ಚಿಕ್ಕ ಹುಡುಗನ್ ತರಾನೇ ನೀವು ಮಾತಲ್ಲಾಗಿರ್ಬಹುದು ಅಥವಾ ಸ್ವಭಾವದಲ್ಲಿರ್ಬಹುದು, ಏನ್ ನಿಮ್ಮ ಎನರ್ಜಿ ಶಿವಣ್ಣ ಅಂತ. ಏನಿಲ್ಲಮ್ಮ, ಏನಿದೆ ಅದ್ರಲ್ಲಿ, ಬಿನ್ನಾಸ್ ಆರಾಮಾಗಿರ್ಬೇಕು, ಅವಾಗ ಎಲ್ಲ ಚೆನ್ನಾಗಿರುತ್ತೆ ಅಂತ. ಯಾವಾಗ ಶಿವಣ್ಣನ ಇಂಟರ್ವ್ಯೂ ಮಾಡಿದ್ರು ಕೂಡ ಅವ್ರು ನನ್ಗೆ, ಏನ್ ಪ್ರಿಪೇರ್ ಆಗಿ ಬರ್ತೀರಾ ನೀವು, ಏನ್ ಪ್ರಿಪೇರ್ ಆಗಿ ಬರ್ತೀರಾ, ಮೂವಿ ನೋಡಿದ್ರಾ, ಓಕೆ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ವಿ ಅಂತ. ಸೊ ಅವ್ರು ಯಾವಾಗ್ಲೂ ನನ್ನ ಇಂಟರ್ವ್ಯೂ ಆದ್ಮೇಲೆ ಅಥವಾ ನಂದು ಓಪನಿಂಗ್ ಆದ್ಮೇಲೆ ನನ್ನ ಪ್ರೈಸ್ ಮಾಡ್ತಾರೆ. ನನಗೆ ತುಂಬಾ ಇನ್ನೊಂದ್ ಸ್ವಲ್ಪ ಎನರ್ಜಿ, ಅವ್ರಿಗೆ ಎನರ್ಜಿ ಹೇಗೋ, ಸೊ ನನ್ಗೆ ಅವ್ರ ಮಾತುಗಳ ಕೇಳಿದ್ಮೇಲೆ ಇನ್ನೊಂದ್ ಸ್ವಲ್ಪ ಡಬಲ್ ಎನರ್ಜಿ ಬರುತ್ತೆ ಆತರ. ಹೌದು, ನಿಜವಾಗ್ಲೂ ಹೌದು, ತುಂಬಾ ಅವರು ಎನ್ಕರೇಜ್ ಮಾಡ್ತಾರೆ. ಆಕ್ಚುಲಿ ನಾನು ಕೂಡ ಅವ್ರದ್ದು ದ್ರೋಣ ಮೂವಿ ಪ್ರಮೋಷನ್ ಮಾಡಿದಾಗ ಒಂದು 10 ಕಾನ್ಸೆಪ್ಟ್ ಗಳನ್ನ ರೆಡಿ ಮಾಡ್ಕೊಂಡು ಹೋಗಿದ್ವಿ ಡೈರೆಕ್ಟರ್ ಜೊತೆಗೆ. ಡೈರೆಕ್ಟರ್ ಹೇಳಿದ್ರು ಒಂದನ್ ಕನ್ಫರ್ಮ್ ಮಾಡ್ಬೋದು ಶಿವಣ್ಣ, ಒಂದ್ ಶೂಟ್ ಮಾಡೋಣ ಅಂತಂದಿದ್ರು. ಹೋಗಿ ಕುತ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡಿದೆ 10. ಶಿವಣ್ಣ ಚೂರು ಹ್ಞೂ ಏನು ಹೇಳಿಲ್ಲ, ಸುಮ್ನೆ ಕೇಳಿಸ್ಕೊಂಡ್ರು. ಲಾಸ್ಟಿಂಗ್ ನನ್ ಕಡೆ ನೋಡಿ 10 ಮಾಡ್ಬೋಣ ಅಮ್ಮ, ಚೆನ್ನಾಗಿದೆ ಅನ್ಬಿಟ್ರು. ನಂಗೆ ಎಲ್ಲಿದೆಯಲ್ಲಿ 10 ಮಾಡ್ಬೋಣ ಅನ್ಬಿಟ್ರಲ್ಲ ಅಂತ. ಅಂಡ್ ಶೂಟಿಂಗ್ ಟೈಮ್ ಅಲ್ಲೂ ಕೂಡ ನಾವ್ ಹೋಗೋಕ್ಕೂ ಮುಂಚೆ ಆಲ್ರೆಡಿ ಅವ್ರು ಶೂಟಿಂಗ್ ಸ್ಪಾಟ್ ಅಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ರು, ನಾವೆಲ್ಲರೂ ಹೋಗೋಕ್ಕೂ ಮುಂಚೆನೆ ವೇಟ್ ಮಾಡ್ತಿದ್ರು. ಸೊ ತುಂಬಾ ಎನರ್ಜೆಟಿಕ್ ಅವರು, ಎಲ್ರಿಗೂ ಕೂಡ ಇನ್ಸ್ಪಿರೇಷನ್ ಅವರು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣನ್ ಬಗ್ಗೆ ಹೇಳಿದಕ್ಕೆ. ಅಂಡ್ ಈಗ ನಮ್ಮ ರಕ್ಷಿತ್ ಶೆಟ್ಟಿ ಅವ್ರನ್ನ ನೀವು ಇಂಟರ್ವ್ಯೂ ಮಾಡ್ಬೇಕಾರೆ ಅವನೇ ಶ್ರೀಮನ್ನಾರಾಯಣ ಟೈಮ್ ಅಲ್ಲಿ ಆ ಒಂದು ಸಿಗ್ನೇಚರ್ ಸ್ಟೆಪ್ ಅನ್ನ ಮಾಡಿದ್ರಿ, ಎಸ್ ಅದನ್ನೇ ಕೇಳೋಣ ಅಂತಿದ್ದೆ. ಸೊ ಪ್ಲೀಸ್ ನಮಗೆ ಹೇಳ್ಕೊಡ್ಬೋದಾ ಯಾವ ರೀತಿ ಅದ್ರ ಮಾಡೋದು ಅಂತ. ಆಕ್ಚುಲಿ ಏನ್ ಗೊತ್ತಾ, ನಾನು ಅದನ್ ಮಾಡೋಕೋ ಮುಂಚೆ ಒಂದ್ಸರಿ ತೋರಿಸಿ ರಕ್ಷಿತ್ ಅವ್ರೆ ಹೇಗ್ ಮಾಡೋದು ಅಂದ್ಬಿಟ್ಟು ರಿಹರ್ಸಲ್ ಮಾಡ್ಬಿಟ್ಟು ಆಮೇಲೆ ಮಾಡಿದ್ದು. ಆಮೇಲೆ ಅಲ್ಲೂ ಸ್ವಲ್ಪ ಒಂಚೂರ್ ಮಿಸ್ ಆಗಿದೆ, ಹೆಂಗ ವೈಡ್ ಅಲ್ಲಿ ಕವರ್ ಆಗೋಯ್ತು. ಹೇಳ್ಕೊಡ್ಬೋದಾ ನಮಗೆ ನೀವು ಅದ್ರಲ್ಲೇನಿದೆ ಬಂದ್ಮೇಲೆ ಗೊತ್ತಾಗುತ್ತೆ. ಹೀಗೆ 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 ಅಲ್ಲ, ಎಸ್ ಲೈವ್ ಬಂದಿರೋರೆಲ್ಲ ಒಂದ್ಸತಿ ಟ್ರೈ ಮಾಡ್ಬೇಕಪ್ಪ ಇದನ್ನ, ನಮ್ ದಿವ್ಯ ಅವ್ರು ಹೇಳ್ಕೊಡ್ತಾ ಇದಾರೆ, ಟ್ರೈ ಮಾಡಿ ಒಂದ್ಸಲ. ರೆಡಿ, ಎಲ್ಲರೂ ಒಟ್ಟಿಗೆ ಮಾಡ್ಬೋಣ ಒಂದ್ಸಲ. ದಿವ್ಯ ಅವ್ರೆ ರೆಡಿ, ಸ್ಟಾರ್ಟ್ ಮ್ಯೂಸಿಕ್ ಮ್ಯೂಸಿಕ್. ಎಸ್ ವೆರಿ ನೈಸ್ ಸೂಪರ್ಬ್, ಥ್ಯಾಂಕ್ ಯು ಸೋ ಮಚ್. ಸೊ ಶಿವಣ್ಣ ನೆನ್ಪಿಸ್ಕೊಂಡಿದೀವಿ ಈಗಿನ. ಸೊ ನಿಮ್ಮ ಫೇವರೇಟ್ ಸಾಂಗ್ ಶಿವಣ್ಣನ ಸಿನಿಮಾದು ವಜ್ರಕಾಯ ಫಿಲಂ ಇಂದ ನಿಮಗೋಸ್ಕರ ಆ ಒಂದು ಸಾಂಗ್ ನ ನಾನು ನಿಮಗೆ ಹಾಡ್ತಾ ಇದ್ದೀನಿ, ನೋ ಪ್ರಾಬ್ಲಮ್. ಲವ್ ಸ್ಕೂಲಿಗೆ ನೀ ಟೀಚರ್ ಆದರೆ ಫ್ರೆಂಡ್ ಟು ಬೆಂಚ್ ಅಲ್ಲಿ ನಾ ಸ್ಟೂಡೆಂಟ್ ಆಗುವೆ, ರಾಮಂಗಾಗಿ ಸೀತ ಶಿವಗಾಗಿ ಗೀತ ನಂಗೆ ನೀನು ಸ್ವಂತ, ಬಾ ಮಿಲ್ಟ್ರಿ ಹೋಟ್ಲಲ್ ಮುದ್ದೆ ತಿನ್ನೋಣ, ನೋ ಪ್ರಾಬ್ಲಮ್. ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೆ, ನೋ ಪ್ರಾಬ್ಲಮ್. ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನಿದ್ರು, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಲೈನ್ ಮರ್ತು ನಂಗೆ, ಸಾರಿ. ಥ್ಯಾಂಕ್ ಯು ಸೋ ಮಚ್. ಸೊ ಯಾವಾಗ್ಲೂ ದಿವ್ಯಾ ಅವ್ರ ಬಗ್ಗೆ ಯಾವ್ದಾದ್ರು ಟ್ರೋಲ್ ಆದ್ರೂ ಕೂಡ, ಯಾರಾದ್ರೂ ವಿಡಿಯೋ ಮಾಡಿದ್ರು ಕೂಡ, ಏನೇ ಆದ್ರೂ ಕೂಡ ಅದ್ರಲ್ಲಿ ಒಂದು ಕಾಮನ್ ಆಗಿರುತ್ತೆ ಏನು ಅಂತ ಹೇಳಿದ್ರೆ, ದಿವ್ಯಾ ಅವರು ಪಾಪ ತುಂಬಾ ಇನ್ನೋಸೆಂಟ್, ಎಷ್ಟು ಮುಗ್ದ್ರು ಸೌಮ್ಯ ಸ್ವಭಾವದವರು ಅಂತ. ಸೊ ಎಲ್ರು ಪ್ರೀತಿಯಿಂದಾನೇ ನಿಮ್ ಬಗ್ಗೆ ಪೋಸ್ಟ್ ಗಳನ್ನ ಹಾಕ್ತಾರೆ. ಸೊ ನಾನ್ ಕೇಳೋದಿಷ್ಟೇ, ಅಕಸ್ಮಾತ್ ಯಾರಾದ್ರೂ ನಿಮಗೆ ಕೋಪ ಬರೋ ರೀತಿ ಮಾಡಿದ್ರು ಕೂಡ ದಿವ್ಯಾ ಅವರು ಕಾಮ್ ಆಗಿನೇ ರಿಯಾಕ್ಟ್ ಮಾಡ್ತಾರೋ ಅಥವಾ ಬೈಟ್ ಬಿಡ್ತಾರೋ? ಅದು ಸಿಚುವೇಶನ್, ಏನ್ ಇನ್ಸಿಡೆಂಟ್ ಆಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ, ಅದಕ್ಕೆ ಬೇಕಿದ್ರೆ ಹೇಳ್ತೀನಿ ಹಿಂಗೆ ಅಂತ. ಓಕೆ, ಎಕ್ಸಾಂಪಲ್ ಹೇಗ್ ಕೊಡೋದು ನಾನು? ಓಕೆ, ಇಂಟರ್ವ್ಯೂ ಮಾಡ್ತಾ ಇರ್ತೀರಿ ಯಾರಾದ್ರೂ ಟಿವಿ ಚಾನಲ್ ಅಲ್ಲಿ, ಅವ್ರು ನಿಮಗೆ ಆಗದೆ ಇರೋ ರೀತಿ ಅದರ ಭಾಷೆ ಯೂಸ್ ಮಾಡ್ಬಿಡ್ತಾರೆ, ಅವಾಗ ಲೈವ್ ಶೋ ಆಗಿರುತ್ತೆ ಅದು. ಎಕ್ಸ್ಕ್ಯೂಸ್ ಮೀ, ಓಕೆ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಶೂಟ್ ಮಾಡೋಣ. ಓಕೆ, ನಿಮ್ಗಲ್ಲ ಇಲ್ಲ, ನಾನು ಕ್ಯಾಮ್ರಾಮನ್ ತರ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಏ ಮಾನ ಮರ್ಯಾದೆ ಬೇಡ್ವಾ, ಅವ್ರ ಮುಂದೆ ಏನ್ ಮರ್ಯಾದೆ ತೆಗಿತಾ ಇದೀರಾ ನೀವು? ನಮ್ ಚಾನಲ್ ಮರ್ಯಾದೆ ಹೋಗುದು, ಸ್ವಲ್ಪ ಇರ್ಲಿ. ಸರಿ ಆಯ್ತು, ಓಕೆ ರೆಡಿ ಸ್ಟಾರ್ಟ್ ಮಾಡೋಣ.